ರೈಲು ಹಳಿಯ ಮೇಲೆ ಸಂಚರಿಸುವ ಮೆಟ್ರೋ ರೈಲಿನ ಬಗ್ಗೆ ನಾವು ಕೇಳಿದ್ದೇವೆ, ಬಹಳಷ್ಟು ಮಂದಿ ಅದರಲ್ಲಿ ಓಡಾಡಿದ್ದೇವೆ. ಬೆಂಗಳೂರು, ಮುಂಬೈ, ದಿಲ್ಲಿ, ಕೊಚ್ಚಿ ಮುಂತಾದ ಪ್ರಮುಖ ನಗರಗಳಲ್ಲಿ ಈ ಸಮೂಹ ಸಾರಿಗೆ ವ್ಯವಸ್ಥೆ ಜನರ ಜೀವನಾಡಿಯಾಗಿದೆ. ಇದೀಗ ನೀರಿನಲ್ಲಿ ಸಂಚರಿಸುವ ಮೆಟ್ರೋ ರೈಲು ಬಂದಿದೆ. ದೇಶದ ಮೊದಲ ವಾಟರ್ ಮೆಟ್ರೋ ಸಂಚಾರ ಕೇರಳದ ಕೊಚ್ಚಿಯಲ್ಲಿ ಪ್ರಾರಂಭವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 25ನಂದು ಈ ಕೊಚ್ಚಿ ವಾಟರ್ ಮೆಟ್ರೋ ಸಂಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ವಾಟರ್ ಮೆಟ್ರೋ ಒಂದು ವಿಶಿಷ್ಟವಾಗಿರುವಂತಹ ನಗರ ಸಮೂಹ ಸಾರಿಗೆ ವ್ಯವಸ್ಥೆಯಾಗಿದ್ದು ಸಾಂಪ್ರದಾಯಿಕ ಮೆಟ್ರೋ ರೈಲಿನ ಅನುಭವ ನೀಡುತ್ತದೆ. ಕೈಗೆಟಕುವ ಟಿಕೆಟ್ ದರದಲ್ಲಿ ಐಷಾರಾಮಿ ಪ್ರಯಾಣ ಅನುಭವ ಕೊಡುತ್ತದೆ. ಕೊಚ್ಚಿ ನಗರದಲ್ಲಿ ಸಂಚಾರ ವ್ಯವಸ್ಥೆಯನ್ನು ಸುಲಲಿತಗೊಳಿಸಲು ಇದನ್ನು ಆರಂಭಿಸಲಾಗಿದೆ. ಬ್ಯಾಟರಿ ಚಾಲಿತ 78 ಎಲೆಕ್ಟ್ರಿಕ್ ದೋಣಿಗಳ ಮೂಲಕ 38 ಟರ್ಮಿನಲ್ಗಳೊಂದಿಗೆ ಕೊಚ್ಚಿಯ ಸುತ್ತಮುತ್ತಲಿನ 10 ದ್ವೀಪಗಳನ್ನು ಈ ಮೆಟ್ರೋ ವ್ಯವಸ್ಥೆ ಸಂಪರ್ಕಿಸುತ್ತದೆ. 75 ಕಿಲೋಮೀಟರ್ ದೂರ ಕ್ರಮಿಸುವ 15 ಮಾರ್ಗಗಳನ್ನು ಸುವ್ಯವಸ್ಥೆಗೊಳಿಸುತ್ತದೆ. 1,136.83 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಇನ್ನು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೊಚ್ಚಿ ವಾಟರ್ ಮೆಟ್ರೋ ಯೋಜನೆಯನ್ನು ರಾಜ್ಯದ ಕನಸಿನ ಯೋಜನೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದ ಜಲಸಾರಿಗೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಕ್ರಾಂತಿಕಾರಿಯಾದ ಹೊಸ ಆಯಾಮ ನೀಡಲಿದೆ ಎಂದಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಸಾರ್ವಜನಿಕರು ಕೊಚ್ಚಿ ಒನ್ ಕಾರ್ಡ್ ಬಳಸಿ ಕೊಚ್ಚಿ ಮೆಟ್ರೋ ಮತ್ತು ವಾಟರ್ ಮೆಟ್ರೋ ಎರಡರಲ್ಲೂ ಪ್ರಯಾಣಿಸಬಹುದು. ಡಿಜಿಟಲ್ ಟಿಕೆಟ್ ಕೂಡ ಬುಕ್ ಮಾಡಬಹುದಾಗಿದೆ.